ಏಷ್ಯನ್ ಗೇಮ್ಸಲ್ಲಿ ಭಾರತ ಪದಕ ಪಟ್ಟಿಯನ್ನು ಒಂದು ರೀತಿ ಬೇಟೆ ಶುರು ಮಾಡಿದೆ, ಜಾಸ್ತಿ ಆಗ್ತಾನೆ ಇದೆ. ಅದರಂತೆ ಈಗೇನು ಇದೇ ಮೊದಲ ಬಾರಿಗೆ ಅತಿ ಹೆಚ್ಚು ಪದಕವನ್ನು ಭಾರತ ಈ ಬಾರಿ ಗೆಲ್ಲಿಸಿದೆ ಏಷ್ಯನ್ ಗೇಮ್ಸ್ನಲ್ಲಿ. ಮಿಶ್ರ ಟೆನಿಸ್ನಲ್ಲಿ, ಟೆನಿಸ್ ಮಿಶ್ರ ಡಬಲ್ಸ್ನಲ್ಲಿ ಭಾರತದ ರೋಹನ್ ಬೊಪ್ಪಣ್ಣ ಮತ್ತು ಋತುಜಾ ಭೋಸ್ಲೆ ಜೋಡಿ ಚಿನ್ನದ ಪದಕವನ್ನು ಮುಡಿಗೇರಿಸಿಕೊಂಡಿದೆ. ಮೊದಲ ಸೆಟ್ನಲ್ಲಿ ಸೋತ ನಂತರ ಫೈನಲ್ನಲ್ಲಿ ಭರ್ಜರಿ ಕಮ್ಬ್ಯಾಕ್ ಮಾಡಿದ ಭಾರತದ ಜೋಡಿ ಚೈನೀಸ್ ತೈಪೆಯ ಲಿಯಾಂಗ್ ಎನ್ಶುವೋ ಮತ್ತು ತುಂಗ್ಸ್ ಹಾವೋ ಹುವಾಂಗ್ ವಿರುದ್ಧ 2-6, 6-3, 10-4 ಸೆಟ್ಗಳಿಂದ ಗೆದ್ದು ಚಿನ್ನದ ಪದಕವನ್ನು ಗೆದ್ದುಕೊಂಡ್ರು. ಇದಕ್ಕೂ ಮುನ್ನ ನಡೆದ ಸೆಮಿಫೈನಲ್ನಲ್ಲಿ ರೋಹನ್ ಬೊಪ್ಪಣ್ಣ ಮತ್ತು ಋತುಜಾ ಭೋಸ್ಲೆ ಅವರು ಚೈನೀಸ್ ತೈಪೆಯ ಯು ಹಸಿಯು ಮತ್ತು ಹಾವೋ ಚಿಂಗ್ ಚಾಂಗ್ ಏನೇನೋ ಇದೆ ಹೆಸರುಗಳು ವಿರುದ್ಧ ಅವರು 6-1, 3-6, 10-4 ಸೆಟ್ಗಳಿಂದ ಗೆಲುವನ್ನು ಪಡೆದಿದ್ದರು. ಇಂದಿನ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತ ತಂಡ ತಲಾ 2 ಚಿನ್ನ ಮತ್ತು ಏನು ಬೆಳ್ಳಿ ಮತ್ತು ಕಂಚಿನ ಪದಕವನ್ನು ಒಳಗೊಂಡಂತೆ ಒಟ್ಟು 6 ಮಿಶ್ರ ಡಬಲ್ಸ್ ಪದಕವನ್ನು ಗೆದ್ದಿತು. ಹಿಂದೆ ಈ ಬಾರಿ ಚಿನ್ನವನ್ನು ಗೆದ್ದಿದೆ, ಜೊತೆಗೆ ಪದಕಗಳ ಪಟ್ಟಿಯಲ್ಲೂ ಕೂಡ 4ನೇ ಪ್ಲೇಸಲ್ಲಿ ಈಗ ಭಾರತ ಸೇಫ್ ಆಗಿ ಇದೆ. ಸರಿ, ನಮ್ಮ ಮುಂದಿನ ಸುದ್ದಿ,